ಪನ್ನೇರ್ಘಟ್ಟ ರಸ್ತೆಯಲ್ಲಿರುವ ಬಿಲ್ಲವ ಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ವಾಕ್ ಅಂಡ್ ಟಾಕ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿರವರು ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅರ್ಕೆರೆ ವಾರ್ಡಿನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಭಾಗ್ಯಲಕ್ಷ್ಮಿ ಮುರುಳಿಗೆ No.1 ಬಿಬಿಎಂಪಿ ಮಹಿಳಾ ಸದಸ್ಯೆ ಎಂದು ಗುರುತಿಸಿ ಗೌರವಿಸಲಾಯಿತು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಒಂದು ಅಂಗವಾಗಿ ನಮ್ಮೆಲ್ಲ ಕ್ಷೇತ್ರದ ಮಹಿಳೆಯರು ಕೂಡ ಒಂದು ಈಕ್ವಾಲಿಟಿಯ ವಾಕನ್ನು ಮಾಡಲಿಕ್ಕೆ ಇವತ್ತು ಬೆಳಗ್ಗೆ 7:30 ಪ್ರಾರಂಭ ಮಾಡಿದರು. ಕಳೆದ ಭಾನುವಾರನೂ ಕೂಡ ಒಂದು ಸೈಕಲ್ ಡೇ ಮಾಡೋ ಮೂಲಕ ಮಹಿಳೆಯರ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ, ಇವತ್ತು ಕೂಡ ಪಾಲ್ಗೊಂಡಿದ್ದೇನೆ. ಮಹಿಳೆ ಅಂತೇಳಿದ್ರೆ ತಾಯಿ ತಂಗಿ ಆ ಒಂದು ಪ್ರೀತಿ ಎಲ್ಲೂ ಕೂಡ ಯಾವ ದೇಶದಲ್ಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಭಾರತದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರನೇ ಅದು ಸಾಧ್ಯ. ಆ ತಾಯಿಯ ಒಂದು ಕಲಿಕೆಯಿಂದ ಪ್ರಾರಂಭ ಆಗಿ ತಾಯಿಯ ತಂದೆಯ ಒಂದು ಆಶೀರ್ವಾದ ಇಲ್ಲದೆ ಅವೆಲ್ಲ ಏನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ತಾಯಿ ತಂಗಿ ಪ್ರೀತಿಯನ್ನು ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತಿರ್ತದೆ. ನನ್ನ ಕ್ಷೇತ್ರದಲ್ಲಿ ನಮ್ಮ ಮಹಿಳೆಯರು ತಾಯಿಯ ತಂಗಿ ಪ್ರೀತಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನನ್ನನ್ನು ಕೂಡ ಅವರ ಮಗ, ಅವರ ಅಣ್ಣ, ತಮ್ಮ, ಸ್ನೇಹಿತ ಅನ್ನೋ ಒಂದು ಪ್ರೀತಿಯಿಂದ ಕೂಡ ನೋಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿರುವಂಥ ಮಹಾನಗರ ಪಾಲಿಕೆಯ ಸದಸ್ಯರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅನೇಕರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ಗೌರವಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿದ್ದೆ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರಿಗೂ ಕೂಡ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ವಾರ್ಡ್ No.1 ಅರ್ಕೆರೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ವಾಕ್ತಾ ಮುಖಾಂತರವಾಗಿ ಅರ್ಕೆರೆಯಿಂದ ನಮ್ಮ ಈ ಬಿಲ್ವ ಮೀನಾಕ್ಷಿ ಮಹಲ್ ಅವ್ರಿಗೂ ವಾಕ್ತಾದಲ್ಲಿ ಬಂದು ಇಲ್ಲಿ ಏನು ಮಹಿಳೆಯರ ವಿಶೇಷವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಪ್ರಪಂಚದಲ್ಲೇ 197 ದೇಶಗಳಲ್ಲಿ ಅತಿ ಗೌರವ ಸಿಗುವಂಥದ್ದು ಮಹಿಳೆಯರಿಗೆ ನಮ್ಮ ಭಾರತ ದೇಶದಲ್ಲಿ. ಹಾಗಾಗಿ ಈ ಮಹಿಳೆಯರು ಎಲ್ಲದರಲ್ಲೂ ಈಕ್ವಲ್ ಇದ್ದಾರೆ. ಇವಾಗ ಯಾವುದ್ರಲ್ಲಿ ಅಂತಿಲ್ಲ, ಆರ್ಮಿಯಿಂದ ಹಿಡ್ಕೊಂಡು, ನಾನು ಹೇಳೋದು ಸಣ್ಣ ಪುಟ್ಟ ಅಂತ ಹೇಳ್ತಾ ಇಲ್ಲ, ಆರ್ಮಿಯಿಂದ ಹಿಡ್ಕೊಂಡಿರೋದು ಅನ್ಯ ಗ್ರಹಗಳಿಗೆ ಹೋಗೋದಂಥದ್ದಿರ್ಬೋದು, ಯಾವುದೇ ಒಂದು ಕೆಲಸದಲ್ಲೂ ಮಹಿಳೆಯರು ಇವಾಗ ಈಕ್ವಲ್ ಆಗಿದ್ದಾರೆ. ಹಾಗಾಗಿ ಅವರ ಒಂದು ಮಹಿಳಾ ದಿನಾಚರಣೆಯಲ್ಲಿ ಅವರು ಸಂಬಂಧಪಟ್ಟಂಥ ಗುರುತಿಸಿದಂಥದ್ದು ಒಳ್ಳೆಯ ಕೆಲಸಗಳು ಮಾಡಿದಂಥವ್ರು. ಹಾಗಾಗಿ ಪಬ್ಲಿಕ್ಗಾಗಿ ಅವರು ಒಳ್ಳೆಯ ಕೆಲಸಗಳು ಮಾಡಿರೋಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಅವರೇ ಒಂದು 8 ಜನಕ್ಕೂ ಅವ್ರೇನು ಮಾಡ್ತಾರೆ ಸನ್ಮಾನ ಮಾಡಿ ಅವರೊಂದು ಗೌರವ ಇಟ್ಕೊಂಡಿದ್ದಾರೆ. ನಮ್ಮ ಇವಾಗ ತಾನೇ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಸರ್ ಅವ್ರು ಬಂದು ಅವರು ಬಂದು ಇಲ್ಲಿ ಅವ್ರನ್ನೆಲ್ಲ ಉದ್ದೇಶಿಸಿ ಮಾತಾಡಿ ಹೋದರು. ಇನ್ನು ಮುಂದಿನ ದಿನಗಳಲ್ಲಿ ಯಾಕೆಂದರೆ ಅವ್ರಿಗೆ ಮಹಿಳೆಯರಿಗೆ ಮಾಡಿರುವಂಥ ಒಳ್ಳೆಯ ಕೆಲಸಗಳನ್ನ ಗುರುತಿಸಿ ಕೊಡೋದ್ರಿಂದ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಒಂದು ಉತ್ಸಾಹ ಇರುತ್ತೆ. ಹಾಗಾಗಿ ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ನೆರವೇರಿದೆ. ಇನ್ನು ಪ್ರೋಗ್ರಾಮು ಇನ್ನು ನಡೆಸಿ ಎಲ್ಲ ರೀತಿಯಲ್ಲಿ ಬೊಮ್ಮನಹಳ್ಳಿ ಅಲ್ಲಲ್ಲಿ ಕೆಲವು ಭಾಗಗಳಿಂದ ಕೆಲವು ಮಹಿಳೆಯವರು ಬಂದಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ಅರಕೆರೆ ವಾರ್ಡಲ್ಲಿರೋ ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿದ್ದಾವೆ, ನಡೆಸ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಚೆನ್ನಾಗಿ ನಡೆಸ್ತಾರೆ.